ಕಾದೋಡೋಣ ಯಾವ ರೀತಿ ತಮ್ಮ ತಂಡಕ್ಕೆ ಹಾಜರ ಆಗ್ತಾರೆ ಎಂದು ನೂತಮ್ಮ ದೇವಿ ಕಲ್ಲೂರು ತಂಡದ ಖಾತೆ ಕೂಡ ಆರಂಭಗೊಂಡಿದೆ ಅಂತ ಕಾಣಿಸ್ತಾ ಇದೆ ಎಸ್ ಎಸ್ ಕೆ ವಿ ಪುರ ತಂಡದ ಪರವಾಗಿ 12 ನಂಬರ್ ಜರ್ಸಿ ಆಟಗಾರ ಎರಡು ಬಲಿಷ್ಠ ತಂಡಗಳನ್ನೇ ನೋಡುವೆ ಈ ಒಂದು ಪಂದ್ಯಾವಳಿ ಈತನ್ ಮಧ್ಯೆ ಎಂ ಟಿ ರೈಡ್ ಅಂತ ಕಾಣಿಸ್ತಾ ಇದೆ ಈತನ್ ಮಧ್ಯೆ ಗ್ರಾಮಾಂತರ ಮಟ್ಟದ ಶ್ರೇಷ್ಠ ಆಟಗಾರ ಮಹೇಶ್ ಸಿದ್ದಾಪುರ ಭಾಗದ ಹೆಸರಾಂತ ಆಟಗಾರ ಮಹೇಶ್ ಅವರಿಂದ ಉತ್ತಮವಾದಂತಹ ದಾಳಿಯನ್ನ ನೋಡಬಹುದಾಗಿದೆ ಅಷ್ಟೇ ಉತ್ತಮವಾದಂತಹ ತಂಡವನ್ನ ಎದುರಿಸಿರ್ತಕ್ಕಂತಹ ಆಟಗಾರ ಎಸ್ ಎಸ್ ಬಿ ಪುರ ತಂಡ ಇದೇ ಅಂಕಣದಲ್ಲಿ ಹಲವು ಬಾರಿ ಕಪ್ಪನ್ನ ತನ್ನ ಮುಟ್ಟಿಸಿಕೊಂಡು ಹೋಗಿದೆ ಈ ಬಾರಿ ಕ್ವಾರ್ಟರ್ ಫೈನಲ್ ಅಲ್ಲಿ ಮುಂದಿನ ಪಂದ್ಯಾಟ ಕಾಗೋಡು ಎ ವರ್ಸಸ್ ಮರಟ್ಗೆ ಮೊದಲ ಸೆಮಿಫೈನಲ್ ಪಂದ್ಯಾಟ ಎರಡು ತಂಡಗಳು ತಯಾರಿಯಲ್ಲಿರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಈತನ ಮಧ್ಯೆ ಒಂದು ಸ್ವನ್ ಇನ್ ಫೇವರ್ ಆಫ್ ಕಲ್ಲೂರು ಎಸ್ ಎಸ್ ಕೆ ಬಿ ಪುರ ತಂಡದ ಪರವಾಗಿ ಪುರ ಒನ್ ಈ ಮೂಲಕ ಪುರ ತಂಡ ತನ್ನ ಖಾತೆಯನ್ನು ಆರಂಭ ಮಾಡಿಕೊಳ್ತಾ ಇದೆ ಒಂದು ಒಂದು ಸಮಬಲದ ಹೋರಾಟದೊಂದಿಗೆ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದ್ರೆ ಶ್ರೇಷ್ಠ ಮಟ್ಟದ ಆಟಗಾರ ಮಹೇಶ್ ಅವರು ರೈಡಿಂಗ್ ನಲ್ಲಿ ನಿಜಕ್ಕೂ ಕೂಡ ಮಹೇಶ್ ಒಬ್ಬ ಉತ್ತಮ ದಾಳಿಕೋರ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಈತನ್ ಮಧ್ಯೆ ಎಸ್ ಎಸ್ ಕೆ ಬಿ ಪುರ ತಂಡದ ಪರವಾಗಿ ಎರಡು ಕೂಡ ಒಂದು ಬಲಿಷ್ಠ ತಂಡಗಳ ನಡುವೆ ಒಂದು ಒಂದು ಸಮಬಲದ ಹೋರಾಟ ನಿಜಕ್ಕೂ ಕೂಡ ಎರಡು ಒಂದು ಎರಡೂ ತಂಡಗಳು ಸಮಬಲದ ಹೋರಾಟವನ್ನ ನಡೆಸ್ತಾ ಇದೆ ಈ ಒಂದು ಕ್ವಾರ್ಟರ್ ಫೈನಲ್ ಅಲ್ಲಿ ರೋಚಕತೆ ಅಚ್ಚ ಸಾಕ್ತಾ ಇದೆ ಒಂದು ಪಂದ್ಯಾಟ ಕಲ್ಲೂರು ಮತ್ತು ಪುರದ ನಡುವೆ ಒಂದು ಒಂದು ಸಮಬಲ ಎಂ ಟಿ ರೈಡ್ ನಿಂದ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ರೆ ಮೊದಲಾರ್ಧದಲ್ಲಿ ಎರಡು ಕೂಡ ಸಮ ಸಾಧನೆಯನ್ನ ಮಾಡಿ ಎರಡನೇ ಹಾಫ್ ನಲ್ಲಿ ಯಾವ ರೀತಿಯ ಒಂದು ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ಜಿದ್ದ ಜಿದ್ದಿನ ಪಂದ್ಯ ಈ ಒಂದು ಪಂದ್ಯ ಮುಂದಿನ ಪಂದ್ಯ ಕಾಗೋಡು ಎ ವರ್ಸಸ್ ಮರಳಿಗೆ
ಈತನ್ ಮಧ್ಯೆ ಒಂದು ಅಂಕವನ್ನ ಪಡೆದುಕೊಳ್ತಾ ಇದೆ ಎಸ್ ಎಸ್ ಕೆ ಬಿ ಪುರ ತಂಡ. ಎರಡು ಅಂಕ, ಮೂರು ಒಂದು. ಬೋನಸ್ ಪ್ಲಸ್ ಒನ್. ಈತನ್ ಮಧ್ಯೆ ಮತ್ತೊಂದು ಆಘಾತವನ್ನು ಎದುರಿಸ್ತಾ ಇದೆ ಮೂಡಮ್ಮ ದೇವಿ ಕಲ್ಲೂರು ತಂಡ. ನಾಲ್ಕು ಒಂದು. ಮೂರು ಅಂಕಗಳ ಮುನ್ನಡೆಯೊಂದಿಗೆ ಎಸ್ ಎಸ್ ಕೆ ವಿಪುರ ತಂಡ ಮುಂದೆ ಸಾಗ್ತಾ ಇದ್ರೆ ಮೂಡಮ್ಮ ದೇವಿ ಕಲ್ಲೂರು ತಂಡ ಮೂರು ಅಂಕಗಳ ಹಿನ್ನಡೆಯೊಂದಿಗೆ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಮುಂದಿನ ಪಂದ್ಯಾಟ ಪ್ರಥಮ ಸೆಮಿಫೈನಲ್ ನ ಪಂದ್ಯ ಕಾಗೋಡು ಎ ವರ್ಸಸ್ ಮರಳಿಗೆ. ಈತನ್ ಮಧ್ಯೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೇಜಾಕ್ಕೂ ಕೂಡ ನೇಜಾಕ್ಕೂ ಕೂಡ ಒಂದು ಅಂಕವನ್ನ ಸೇರ್ಪಡೆಗೊಳ್ತಾ ಇದ್ರೆ ಎರಡು ನಾಲ್ಕು ಎರಡು ನಾಲ್ಕು ಇನ್ ಫೇವರ್ ಆಫ್ ಎಸ್ ಎಸ್ ಕೆ ಬಿಪುರ. ಈತನ್ ಮಧ್ಯೆ ಎಂ ಟಿ ರೈಡ್ ಆಗು ಹಿಡಿತಗಾರಿಕೆಯಲ್ಲಿ ಯಶಸ್ವಿಯನ್ನ ಕಾಣ್ಕೊಳ್ತಾ ಇದೆ ಪುರ ತಂಡ. ಅಂಕಪಟ್ಟಿಯಲ್ಲಿ ಹೆಚ್ಚಳ ಕೂಡ ಕಾಣ್ಕೊಳ್ತಾ ಇದ್ದೇವೆ.